ಇದು ರಾಜ್ಯದ ಬಿಜೆಪಿಯ ಅಲುಗಾಡುವಂತಹ ಸ್ಟೋರಿ. ಕಾಂಗ್ರೆಸ್ ನಿಂದ ಸ್ಪರ್ಧೆ ಮಾಡ್ತಾರ ಡಿ ವಿ ಸದಾನಂದ ಗೌಡ, ರಾಜ್ಯ ಬಿಜೆಪಿಯ ಪಾಲಿಗೆ ತಲ್ಲಣ ಸೃಷ್ಟಿಸುವಂತಹ ಸ್ಟೋರಿ ಇದು. ಡಿ ವಿ ಸದಾನಂದ ಗೌಡರು ಕಾಂಗ್ರೆಸ್ ನಿಂದ ಲೋಕಸಮರ ಅಖಾಡಕ್ಕೆ ಧುಮುಕ್ತಾರ. ಡಿ ವಿ ಸದಾನಂದ ಗೌಡರಿಗೆ ಗಾಳ ಹಾಕಿದ್ದಾರೆ ಡಿ ಕೆ ಶಿವಕುಮಾರ್. ಪುತ್ತೂರು ಶಾಸಕ ಅಶೋಕ್ ರೈ ಮೂಲಕ ಟಿವಿಎಸ್ ಆಪರೇಷನ್ಗೆ ಕಾಂಗ್ರೆಸ್ ಪ್ರಯತ್ನ ಪಟ್ಟಿದೆ. ಕಾಂಗ್ರೆಸ್ ನಿಂದ ಈ ಬಾರಿ ಅಖಾಡಕ್ಕಿಳಿರಿ ಅಂತ ಡಿ ವಿ ಸದಾನಂದ ಗೌಡರಿಗೆ ಡಿ ಕೆ ಶಿ ಆಫರ್ ಕೊಟ್ಟಿದ್ದಾರಂತೆ. ಚುನಾವಣೆಗೂ ಮುನ್ನ ಕಮಲ ಬಿಟ್ಟು ಕೈ ಹಿಡಿತಾರ ಡಿ ವಿ ಸದಾನಂದ ಗೌಡರು. ಅಚ್ಚರಿಯ ಬೆಳವಣಿಗೆ, ಬಿಜೆಪಿಗೆ ನಡುಕ ಹುಟ್ಟಿಸಬಲ್ಲಂತಹ ಬೆಳವಣಿಗೆ. ಡೀಟೇಲ್ಸ್ ಕೊಡ್ತಾರೆ ನ್ಯೂಸ್ ಡೆಸ್ಕ್ ನಿಂದ ಮಂಜುನಾಥ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಬಿಜೆಪಿಗೆ ಒಂದು ರೀತಿಯ ಮರ್ಮಾಘಾತ ಅಂತ ಹೇಳ್ಬಹುದು. ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಶೆಟ್ಟರ್ ಮತ್ತು ಸವದಿಯ ಹಾದಿ, ಇದೀಗ ಲೋಕಸಮರದ ಸಂದರ್ಭದಲ್ಲಿ ಡಿ ವಿ ಎಸ್ ಅದೇ ಮಾರ್ಗವಾಗಿ ಹೆಜ್ಜೆ ಹಾಕ್ತಾರಾ? ಏನ್ ಅಪ್ಡೇಟ್ಸ್ ಗೊತ್ತಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ? ವಿಜಯ್, ಏನು ಬೆಂಗಳೂರು ಬೆಂಗಳೂರು ನಾರ್ತ್ ಏನಿದೆ ಈ ಕ್ಷೇತ್ರ ಸಾಕಷ್ಟು ಚರ್ಚೆ ಆಗ್ತಿರುವಂತಹ ಕ್ಷೇತ್ರ. ಯಾಕಂದ್ರೆ ಕೇಂದ್ರ ಸಚಿವರಾಗಿದ್ದಂಥ ಏನು ಸದಾನಂದ ಗೌಡರು ಈಗ ಅವ್ರಿಗೆ ಈಗ ಟಿಕೆಟ್ ಇಲ್ಲ ಅನ್ನೋ ಒಂದು ಮಾಹಿತಿ ಲಭ್ಯ ಆಗಿರುವಂಥದ್ದು. ಅಲ್ಲಿ ಈಗ ಹಾಲಿ ಕೇಂದ್ರ ಸಚಿವರಾಗಿರುವಂಥ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟನ್ನು ಘೋಷಣೆ ಮಾಡಿರುವಂಥದ್ದು. ಹೀಗಾಗಿ ಏನು ಸದಾನಂದ ಗೌಡರು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ರು, ಜೊತೆಗೆ ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನು ಕೂಡ ತೋಡ್ಕೊಂಡಿದ್ರು. ಆದರೆ ಈ ಒಂದು ಅಸಮಾಧಾನವನ್ನೇ ಬಂಡವಾಳ ಮಾಡ್ಕೊಳ್ಳೋದಕ್ಕೆ ಕಾಂಗ್ರೆಸ್ನ ಟ್ರಬಲ್ ಶೂಟರ್, ಕಾಂಗ್ರೆಸ್ನ KPCC ಅಧ್ಯಕ್ಷರಾಗಿರುವಂಥ ಡಿ ಕೆ ಶಿವಕುಮಾರ್ ಅವರು ಒಂದು ಪ್ಲಾನನ್ನು ರೂಪಿಸ್ಕೊಂಡಿರುವಂಥದ್ದು. ಪ್ರಮುಖವಾಗಿ ಪುತ್ತೂರಿನ ಕಾಂಗ್ರೆಸ್ ಶಾಸಕರಾಗಿರುವಂಥ ಅಶೋಕ್ ರೈ ನೇತೃತ್ವದಲ್ಲಿ ಒಂದು ಭೇಟಿ ಮಾಡಿ, ರಹಸ್ಯ ಒಂದು ಭೇಟಿ ಮಾಡಿ ಚರ್ಚೆಯನ್ನು ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಈಗ ನ್ಯೂಸ್ ಪೋಸ್ಟ್ಗೆ ಲಭ್ಯ ಆಗಿರುವಂಥದ್ದು. ಇಲ್ಲಿ ಪ್ರಮುಖವಾಗಿ ಏನು ಸದಾನಂದ ಗೌಡರು ಕಾಂಗ್ರೆಸ್ ಸೇರ್ಪಡೆಯಾಗಿ ಒಂದು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿ ಅನ್ನೋ ಒಂದು ಆಫರನ್ನು ಕೊಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ಈಗ ಲಭ್ಯವಾಗಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಏನು ಒಕ್ಕಲಿಗ ನಾಯಕರು ಸಾಕಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂಥದ್ದು. ಈಗಾಗಲೇ KS ಈಶ್ವರಪ್ಪ ಅವರು ತಮ್ಮ ಪುತ್ರನಿಗೆ ಟಿಕೆಟ್ ಸಿಕ್ಕಿಲ್ಲ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ, ಜೊತೆಗೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡೋದಕ್ಕೂ ಕೂಡ ತೀರ್ಮಾನವನ್ನು ತೆಗೆದುಕೊಂಡಿರುವಂಥದ್ದು. ಹಿಂದೆ 2023 ಏನು ಸಾರ್ವತ್ರಿಕ ಚುನಾವಣೆ ಇತ್ತು, ಆ ಸಂದರ್ಭದಲ್ಲಿ ಕೂಡ ಒಂದಷ್ಟು ಲಿಂಗಾಯತ ಲೀಡರ್ಗಳು, ಅದರಲ್ಲೂ ಕೂಡ ಶೆಟ್ಟರ್ ಮಾಜಿ ಮುಖ್ಯಮಂತ್ರಿ ಆಗಿದ್ದರು ಬಿಜೆಪಿಯಲ್ಲಿ, ಅವರು ಕೂಡ ಬಿಜೆಪಿಯನ್ನು ಬಿಟ್ಟು ಏನು ಕಾಂಗ್ರೆಸ್ ಸೇರ್ಪಡೆ ಆಗಿದ್ರು. ಜೊತೆಗೆ ಇನ್ನೊಂದು ಕಡೆ ಸೌದಿ ಅವರು ಕೂಡ DCM ಆಗಿದ್ರು, ಅವರು ಕೂಡ ಏನು ಕಾಂಗ್ರೆಸ್ ಸೇರ್ಪಡೆ ಆಗಿ ಇಲ್ಲಿ ಹಾಲಿ ಶಾಸಕರಾಗಿ ಕೂಡ ಮುಂದುವರಿತಿರುವಂಥದ್ದು. ಇಂಥ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆ ಬಂದಿದೆ, ಈಗಾಗಲೇ ಬಿಜೆಪಿ ಹಲವು ಪ್ರಯೋಗಗಳಿಗೆ ಮುಂದಾಗಿರುವಂಥದ್ದು. ಒಂದಷ್ಟು ಹಾಲಿ ಸಂಸದರಿಗೆ ಟಿಕೆಟನ್ನು ಕೊಡಲಿಕ್ಕೆ ಬಿಜೆಪಿ ನಾಯಕರು ಹಿಂದೆಟ್ ಹಾಕಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರು ಉತ್ತರ ಕ್ಷೇತ್ರ ಏನಿದೆ, ಇಲ್ಲಿ ಸಾಕಷ್ಟು ಒಕ್ಕಲಿಗರ ಡಾಮಿನೇಟ್ ಇರುವಂಥ ಕ್ಷೇತ್ರ. ಹೀಗಾಗಿ ಒಂದು ಈ ಒಂದು ಕ್ಷೇತ್ರದಲ್ಲಿ ಗೆಲ್ಲಬೇಕಾದ್ರೆ ಸಾಕಷ್ಟು ಪ್ಲಾನ್ಗಳನ್ನು ಬಿಜೆಪಿ ನಾಯಕರು ಮಾಡಿಕೊಂಡಿರುವಂಥದ್ದು. ಸದಾನಂದ ಗೌಡರಿಗೆ ಟಿಕೆಟನ್ನು ಕೊಟ್ಟಿಲ್ಲ, ಹೀಗಾಗಿ ಈ ಒಂದು ಕ್ಷೇತ್ರವನ್ನು ಹೇಗಾದರೂ ಮಾಡಿ ಮತ್ತು ಒಂದು ಏನು ಕಾಂಗ್ರೆಸ್ ತೆಕ್ಕೆಗೆ ತೆಗೆದುಕೊಳ್ಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈ ಒಂದು ಅಸಮಾಧಾನವನ್ನೇ ಬಂಡವಾಳ ಮಾಡಿಕೊಂಡು ಡಿ ಕೆ ಶಿವಕುಮಾರ್ ಅವರು ತಮ್ಮ ಶಾಸಕನ ಮುಖಾಂತರ ಒಂದು ದಾಳವನ್ನು ಉರುಳಿಸಿರುವಂಥದ್ದು. ಹೀಗಾಗಿ ಏನು ಸದಾನಂದ ಗೌಡರು ಕಾಂಗ್ರೆಸ್ ಸೇರ್ತಾರ, ಕಾಂಗ್ರೆಸ್ಸಿಂದ ಸ್ಪರ್ಧೆ ಮಾಡ್ತಾರ ಅನ್ನೋದು ಕೂಡ ಇಲ್ಲಿ ಚರ್ಚೆ ಆಗಿರುವಂಥದ್ದು. ಪ್ರಮುಖವಾಗಿ ಮೂರು ಕ್ಷೇತ್ರಗಳಿಗೆ ಸದಾನಂದ ಗೌಡರಿಗೆ ಆಫರನ್ನು ಕೊಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗಿರೋದೆ ಏನಂದರೆ ದಕ್ಷಿಣ ಕನ್ನಡ ಜಿಲ್ಲೆ, ಜೊತೆಗೆ ಏನು ಮೈಸೂರು ಕ್ಷೇತ್ರದಲ್ಲಿ ಈ ಒಂದು ಎರಡು ಕ್ಷೇತ್ರಗಳಲ್ಲೂ ಕೂಡ ತಾವು ಸ್ಪರ್ಧೆ ಮಾಡ್ಬೋದು, ಅಥವಾ ಬೆಂಗಳೂರು ನಾರ್ತಿಂದಲೇ ಕೂಡ ತಾವು ಸ್ಪರ್ಧೆ ಮಾಡ್ಬೋದು ಅನ್ನೋ ಒಂದು ಮಾಹಿತಿಯನ್ನು ಈಗಾಗಲೇ ಅಶೋಕ್ ರೈ ಅವರು ಚರ್ಚೆ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗಿರುವಂಥದ್ದು. ಹೀಗಾಗಿ ಸದಾನಂದ ಗೌಡರು ಯಾವ ರೀತಿಯ ತೀರ್ಮಾನವನ್ನು ತೆಗೆದುಕೊಳ್ತಾರೆ, ಒಂದು ವೇಳೆ ಅವರು ಏನು ಕಾಂಗ್ರೆಸ್ ಸೇರ್ಪಡೆ ಆದರೆ ಹಿಂದೆ ಜಗದೀಶ್ ಶೆಟ್ಟರ್ ಅವರು ಯಾವ ರೀತಿ ಕಾಂಗ್ರೆಸ್ ಸೇರ್ಪಡೆ ಆಗಿದ್ರು, ಅದೇ ರೀತಿ ಸದಾನಂದ ಗೌಡರು ಕೂಡ ಈ ಒಂದು ಪಕ್ಷಕ್ಕೆ ಕಾಂಗ್ರೆಸ್ ಸೇರ್ಪಡೆ ಆಗೋದ್ರ ಮುಖಾಂತರ ಬಿಜೆಪಿಗೆ ಒಂದಷ್ಟು ಶಾಕ್ ಕೊಡುವಂಥ ಕೆಲಸವನ್ನು ಮಾಡ್ತಾರ ಅನ್ನೋ ಒಂದು ಮಾಹಿತಿ ಈಗ ಲಭ್ಯ ಆಗಿರುವಂಥದ್ದು. ವಿಜಯ್, ಥ್ಯಾಂಕ್ ಯು ಮಂಜುನಾಥ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.